ನಾನು ಇವತ್ತು ನಿಮಗೆ ಹಣವನ್ನು ಆಕರ್ಷಣೆ ಮಾಡಲಿಕ್ಕೊಂಡು ದೈಹಿಕ ಸಂಕೇತದ ಬಗ್ಗೆ ಹೇಳ್ತೇನೆ. ನೀವು ಲವಂಡ ಸಂಕೇತದಿಂದ ನಾನು ಹೇಳುವಂತಹ ತಂತ್ರವನ್ನು ಮಾಡಿದರೆ ನಿಮಗೆ ನಿಮ್ಮ ಜೀವನದಲ್ಲಿ ಹಣದ ವಿಷಯದಲ್ಲಿ ಏನೇ ಒಂದು ಸಮಸ್ಯೆನೂ ಇರಲ್ಲ. ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಹಣ ಆಕರ್ಷಣೆ ಆಗ್ತಾ ಹೋಗುತ್ತೆ. ಈ ಒಂದು ಸಂಖ್ಯೆ ನಿಮಗೆ ಚಮತ್ಕಾರದ ರೀತಿ ಕೆಲಸ ಮಾಡುತ್ತೆ. ನೋಡಿ, ನಮಗೆ ಹಣದ ವಿಷಯದಲ್ಲಿ ಪದೇ ಪದೇ ಸಮಸ್ಯೆ ಬರ್ತಾ ಉಂಟು, ನಮಗೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ನಾವು ಆ ಸಮಯದಲ್ಲಿ ನಾವು ಟೆನ್ಷನ್ ಮಾಡುವ ಬದಲು ಈ ಥರ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಕೆಲವೊಂದು ತಂತ್ರಗಳನ್ನು ಮಾಡೋದ್ರಿಂದ ನಾವು ಹಣವನ್ನು ಡೈಲಿ ಆಕರ್ಷಣೆ ಮಾಡ್ಬೋದು. ಹಣ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕಾಗುತ್ತೆ. ಸಂಪತ್ತು ಅನ್ನೋದು ಕೂಡ ಹಾಗೇನೆ ಇರಬೇಕಾಗುತ್ತೆ. ಸಂಪತ್ತು ಯಾವತ್ತು ಜಾಸ್ತಿ ಆಗಬೇಕು ಅಂತ ಬಯಸ್ತೇವೆ ವಿನಃ ಅದು ಕಡಿಮೆ ಆಗಬೇಕು, ಕರಗಿ ಹೋಗಲಿ ಅಂತ ಯಾರು ಕೂಡ ಬಯಸಲ್ಲ. ಹಾಗೇನೆ ಹಣ ಕೂಡ ಇವತ್ತು ನಂದು ಇನ್ಕಮ್ 1,000 ಇದ್ರೆ ನಾಳೆ 1,500 ಆಗಲಿ 1,500 ಆಗಲಿ ಅಂತ ಬಯಸುವವರು ಇರೋದು. ಸೊ ಹಾಗಾಗಿ ನೀವು ಇಂಥ ತಂತ್ರವನ್ನೆಲ್ಲ ನೀವು ನಿಮಗೀಗ ಹಣಕಾಸಿನ ಸಮಸ್ಯೆ ಇಲ್ಲದೇ ಇರಬಹುದು, ಗೊತ್ತಿರಲ್ಲ ಜೀವನ ಹೇಗಿರುತ್ತೆ ಅಂತ, ಇವತ್ತು ಮಾತ್ರ ನಿಜ, ಈ ಕ್ಷಣ ಮಾತ್ರ ನಿಜ ಆಗಿರುತ್ತೆ, ಮತ್ತೊಂದು ಕ್ಷಣ ನಮಗೆ ಏನಂತ ಗೊತ್ತಿರಲ್ಲ, ಒಂದು 1/2 ಗಂಟೆಯಲ್ಲೇ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ನೀವಾಗಿ ಇದನ್ನು ಮಾಡೋದ್ರಿಂದ ತುಂಬ ಬೇಗ ಆಗಿ ನಿಮಗೆ ಇದರದ್ದು ರಿಸಲ್ಟ್ ಬರುತ್ತೆ. ಹಾಗೇನೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದ್ರೂ ಬರಬಾರ್ದು. ಆದ್ರೂ ನಿಮಗೆ ಹಣಕ್ಕೆ ವಿಷಯದಲ್ಲಿ ಕೆಲವೊಂದು ಸಲ ನಿಮಗೆ ಸ್ವಲ್ಪ ಏರಿಳಿತ ಆದ್ರೂ ನೀವು ಅದನ್ನು ಅಂದರೆ ಇದರಿಂದ ಕವರ್ ಆಗುತ್ತೆ. ಇದರದ್ದು ಒಂದು ವೈಬ್ರೇಷನ್ ಪವರಿಂದ ನಿಮಗೆ ಹಣಕಾಸಿನ ಸಮಸ್ಯೆ ಯಾವುದು ಕೂಡ ಬರಲ್ಲ. ಇದರಿಂದ ನಿಮಗೆ ಚೇಂಜಸ್ ಅನ್ನೋದು ಒಂದು 1/2 ಗಂಟೆಯಲ್ಲಿ ಕಾಣಬಹುದು, ಅಥವಾ 1 ದಿನದಲ್ಲಿ, ಅಥವಾ 2 ದಿವಸದಲ್ಲಿ, ಅಥವಾ 3 ದಿವಸದಲ್ಲಿ ನಿಮಗೆ ಅಂತೂ ಚೇಂಜಸ್ ಅನ್ನೋದು ಕಾಣುತ್ತೆ. ಮತ್ತು ನನ್ನ ಜೊತೆ ಹಣ ಇಲ್ಲ, ಬಿಸ್ನೆಸ್ ಚೆನ್ನಾಗಿಲ್ಲ, ವ್ಯಾಪಾರ ಡಲ್ ಆಗಿದೆ ಅಂತ ಆಲೋಚನೆ ಮಾಡಬೇಕು ಅಂತ ಏನೂ ಇಲ್ಲ. ನೋಡಿ, ನಿಮಗೀಗ ನೀವು ಕೆಲಸ ಮಾಡಿರ್ತೀರಾ, ಸ್ಯಾಲರಿ ಕೊಡಬೇಕಾದವರು ಸ್ಯಾಲರಿ ಕೊಡ್ತಾ ಇಲ್ಲ, ಅಥವಾ ಎಲ್ಲಿಯಾದರೂ ನಿಮ್ಮದು ಹಣ ಬ್ಲಾಕ್ ಆಗಿದೆ, ಸಾಲ ಇದೆ ತುಂಬ, ಸಾಲ ತೀರಿಸಲಿಕ್ಕೆ ಆಗಲ್ಲ, ಈ ಕಡೆ ನೆಮ್ಮದಿಯ ಜೀವನನೂ ಮಾಡಲಿಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಇರ್ಬೋದು. ಟೋಟಲ್ ಆಗಿ ಒಂದು ಹಣದ ವಿಷಯದಲ್ಲಿ ನೀವು ಇದನ್ನು ಮಾಡಬಹುದು. ನೀವು ಇದನ್ನು ನಂಬಿಕೆಯನ್ನಿಟ್ಟು ಮಾಡಬೇಕಾಗುತ್ತೆ. ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಇದೆ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಗೆ ಒಂದು ಲೈಕ್ ಮಾಡಿ. ಹೊಸದಾಗಿ ನಿಮ್ಮ ಸಿಯಾ ಮಂತ್ರ ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಅಲ್ಲಿ ಜಾಸ್ತಿ ನಾನು ಮಂತ್ರಗಳ ಬಗ್ಗೆ, ತಂತ್ರಗಳ ಬಗ್ಗೆ ಹೇಳಿಕೊಡ್ತೇನೆ. ಆ ಚಾನಲನ್ನು ಕೂಡ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಚಾನಲ್ ನೇಮ್ ಬಂದುಬಿಟ್ಟು ನಿಮ್ಮಸಿಯ ಮಂತ್ರ ಅಂತ. ನನ್ನ ಆರಾಧ್ಯ ದೇವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕರುಣಿಸಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ. ನೋಡಿ, ಇವತ್ತು ನಾನು ನಿಮಗೆ ಒಂದು ದೈವಿಕ ಸಂಖ್ಯೆಯನ್ನು ಹೇಳ್ತೇನೆ. ಆ ದೈವಿಕ ಸಂಖ್ಯೆಯಿಂದ ನೀವು ಈ ಥರ ತಂತ್ರವನ್ನು ಮಾಡೋದ್ರಿಂದ ಒಂದು ಅದ್ಭುತ ಚಮತ್ಕಾರವನ್ನು ನೀವು ಕಾಣ್ತೀರಾ. ನಿಮಗೆ ಹಣದ ಜೊತೆಗೆ ಸಂಪತ್ತು ಕೂಡ ಆಕರ್ಷಣೆ ಆಗುತ್ತೆ. ಸಂಪತ್ತು ಅಂದರೆ ಏನು? ಚಿನ್ನ, ಬೆಳ್ಳಿ, ಕಾರು, ಬಂಗ್ಲೆ, ಆಸ್ತಿ ಇರ್ಬೋದು, ಜಾಗ ಖರೀದಿ ಮಾಡೋದಿರ್ಬೋದು, ಸೈಟ್ ತಗೊಳ್ಳೋದಿರ್ಬೋದು, ಏನು ನೋಡಿ ಸಂಪತ್ತು ಅಂತ ಬರುತ್ತೆ ಅದೆಲ್ಲವೂ ಆಕರ್ಷಣೆ ಆಗುತ್ತದೆ ಹಣದ ಜೊತೆಗೆ. ನೀವು ಈ ಸಂಕೇತವನ್ನು ಯಾವ ರೀತಿ ಉಪಯೋಗಿಸಬೇಕು, ಯಾವ ತಂತ್ರವನ್ನು ಮಾಡಬೇಕು ಅಂತಲೂ ಹೇಳ್ತೇನೆ. ನಿಮ್ಮ ಯಾವುದೇ ಕೆಲಸ ಆಗ್ತಾ ಇಲ್ಲ, ಯಾವುದು ಕೆಲಸಕ್ಕೆ ಹಣ ಇಲ್ಲ, ಹಣದಿಂದಾಗಿ, ಹಣಕಾಸಿನ ಸಮಸ್ಯೆಯಿಂದಾಗಿ ನೀವು ಮಾಡುವಂಥ ಕೆಲಸ ಸ್ಟಕ್ ಆಗಿದ್ರೂ ಅದರ ಚಿಂತೆಯನ್ನು ನೀವಿನ್ನು ಮಾಡಬೇಕು ಅಂತ ಇಲ್ಲ. ಈ ಒಂದು ಸಂಕೇತ ಯಾವುದು ಅಂದರೆ 520. 520 ಅನ್ನೋ ಒಂದು ದೈಹಿಕ ಸಂಕೇತವನ್ನ ನೀವು ಹಣವನ್ನು, ಸಂಪತ್ತನ್ನು ಆಕರ್ಷಣೆ ಮಾಡ್ಬೋದು. 520, 5 + 2 = 7. 7 ಅನ್ನೋದು ಒಂದು ದೈವಿಕ ಸಂಕೇತ, ಅದ್ಭುತವಾದಂತಹ ಒಂದು ಚಮತ್ಕಾರದ ಥರ ಇದು ವರ್ಕ್ ಮಾಡುತ್ತೆ. ಇದರ ಬಗ್ಗೆ ನಾನು ಹೇಳಿದ್ದೇನೆ ಮುಂಚೆನೂ. 7 ಅನ್ನೋದು ಅಂತಲ್ಲ, ಹಣ ಆಕರ್ಷಣೆಗೆ, ಸಂಪತ್ತಿಗೆ ಇದಕ್ಕಿಂತ ಉತ್ತಮವಾದಂತಹ ಸಂಖ್ಯೆ ಮತ್ತೊಂದಿಲ್ಲ ಅಂತ ಹೇಳ್ಬೋದು. ಇದು ಅತ್ಯಂತ ಶಕ್ತಿಶಾಲಿಯಾದಂತಹ ಹೈ ವೈಬ್ರೇಷನ್ ಇರುವಂತಹ ಸಂಕೇತ ಆಗಿದೆ. ಈ 7 ಸಂಕೇತದ ವಿಶೇಷವನ್ನು ಹೇಳಬೇಕಾದ್ರೆ, ಈಗ ನೀವು 7ನೇ ತಾರೀಕು ಹುಟ್ಟಿರ್ಬೋದು ಅಥವಾ 25ನೇ ತಾರೀಕು ಇಟ್ಟಿರ್ಬೋದು, ಅಂದರೆ 2 + 5 = 7 ಅಥವಾ 16ನೇ ತಾರೀಕು 1 + 6 = 7. ಸೊ ನಿಮ್ಮ ಡೇಟ್ ಆಫ್ ಬರ್ತ್ 7, 16, 25 ಆಗಿದ್ದರೆ 7 ಅನ್ನುವ ಸಂಕೇತ ನಿಮಗೆ ಗೊತ್ತಿರ್ಬೋದು.
ಅಂದ್ರೆ ಏನ್ ಇರ್ತದೆ ಅಂದ್ರೆ ನೀವು ತುಂಬಾ ದೈವಿಕ ಭಕ್ತರಾಗಿರ್ತೀರಾ, ದೈವ ಭಕ್ತರಾಗಿರ್ತೀರಾ. ಮತ್ತೆ ಏನಂದ್ರೆ ಜನಗಳು ನಿಮ್ಮನ್ನು ಯೂಸ್ ಮಾಡಿಬಿಟ್ಟು ನಿಮ್ಮಿಂದ ಲಾಭ ಪಡೀತಾರೆ, ನಿಮ್ಮಿಂದ ಕೆಲಸ ಮಾಡಿಸ್ಕೊಳ್ತಾರೆ, ಬಟ್ ನಿಮ್ಮನ್ನು ಮರ್ತು ಬಿಡ್ತಾರೆ. ಎಲ್ಲನೂ ನೀವೇ ಮಾಡಿರ್ತೀರ, ಬಟ್ ಕ್ರೆಡಿಟ್ ಅನ್ನೋದು ನಿಮಗೆ ಯಾರೂ ಕೊಡಲ್ಲ. ನಿಮ್ಮನ್ನು ಜನರು ಉಪಯೋಗಿಸ್ಕೊಂಡು ಬಿಟ್ಬಿಡ್ತಾರೆ. ಅಂದ್ರೆ ನಿಮ್ಮಿಂದಲೇ ಎಲ್ಲ ಆಗಿರುತ್ತೆ, ಆದ್ರೂ ನಿಮ್ಮನ್ನಲ್ಲಿ ಕಡೆಗಾಣಿಸ್ತಾರೆ, ನಿಮ್ಮಿಂದ ಏನೂ ಆಗಿಲ್ಲ ಅನ್ನುವ ಥರ ನಿಮ್ಮನ್ನು ಯೂಸ್ ಮಾಡಿಬಿಟ್ಟು ನೀವು ಅವರಿಗೆ ತುಂಬ ಸಹಾಯ ಮಾಡ್ತೀರ, ಬಟ್ ನಿಮ್ಮ ಕಷ್ಟಕಾಲಕ್ಕೆ ಅವರು ಸಹಾಯ ಮಾಡಲ್ಲ. ನಿಮ್ಮನ್ನು ಅಂದರೆ ಒಂದು ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿ ಬಿಟ್ಟಿರ್ತಾರೆ. ಈ ಸಂಖ್ಯೆಯಲ್ಲಿ ಯಾರು ನೋಡಿ ಜನಿಸಿರ್ತೀರಿ ನೋಡಿ, ನಿಮಗೆ ಇದರ ಅನುಭವ ಆಗಿರಬಹುದು. ಆಗಿದ್ದರೆ ಕಮೆಂಟಲ್ಲಿ ಹೇಳಿ ನನಗೆ. ಇನ್ನು ಈ 520 ಸಂಖ್ಯೆಯನ್ನು ಹೇಗೆ ನಾವು ಹಣವನ್ನು ಅಟ್ರಾಕ್ಷನ್ ಮಾಡಲಿಕ್ಕೆ ಉಪಯೋಗಿಸಬೇಕು ಅಂದರೆ, ನೀವು ಒಂದು ಗ್ರೀನ್ ಕಲರ್ ಪೆನ್ ತಕೊಳ್ಳಿ. ಗ್ರೀನ್ ನೀವು ಈ ಸಂಕೇತವನ್ನು ಬರೀಲಿಕ್ಕೆ ಗ್ರೀನ್ ಕಲರ್ ಹಸಿರು ಶಾಯಿಯ ಪೆನ್ನನ್ನು ಯೂಸ್ ಮಾಡಬೇಕು. ಬ್ಲ್ಯಾಕ್ ಬೇಡ, ಬ್ಲ್ಯಾಕನ್ನಲ್ಲಿ ಕಪ್ಪು ಶಾಯಿಯ ಪೆನ್ನಲ್ಲಿ ಬರೀಲಿಕ್ಕೆ ಹೋಗಬೇಡಿ, ಅದನ್ನು ಅವಾಯ್ಡ್ ಮಾಡಿ. ಏನು ಮಾಡಬೇಕಂದ್ರೆ, ನೀವು ನಿಮ್ಮ ಲೆಫ್ಟ್ ಬಾಡಿ ಪಾರ್ಟಲ್ಲಿ ಅಂದರೆ ನಿಮ್ಮ ಎಡ ಸೈಡ್ ಕೈಯಲ್ಲಿ ಆಗಿರ್ಬೋದು, ತೋಳಲ್ಲಿ ಇರಬಹುದು, ಅಥವಾ ಕಾಲಲ್ಲಿ ಕೂಡ ನೀವು ಬರೆಯಬಹುದು. 520 ಅಂತ ಗ್ರೀನ್ ಕಲರ್ ಪೆನ್ನಲ್ಲಿ ಬರೀಬೇಕು ನೋಡಿ. ನೀವು 520 ಅಂತ ಬರೀಬೇಕು. ಆ ನಂತರ ನೀವು ಸರ್ಕಲನ್ನು ಹಾಕಬೇಕು, ವೃತ್ತವನ್ನು ಹಾಕಬೇಕು. 520 ಅಂತ ಬರೀತೀರಾ, ಆ ನಂತರ ಒಂದು ಸರ್ಕಲನ್ನು ನೀವು ಹಾಕಬೇಕು. ಮತ್ತು ನಿಮ್ದೇನಾದರೂ ಆಸೆ ಇದ್ದರೆ ಅದನ್ನು ನೀವು ಬರೀಬಹುದು. ಬರೀಲಿಲ್ಲ ಅದನ್ನು ಪರವಾಗಿಲ್ಲ, ಬಟ್ ಗ್ರೀನ್ ಕಲರ್ ಪೆನ್ನಲ್ಲಿ 520 ಅಂತ ಬರೀತೀರಾ, ಮತ್ತು ಸರ್ಕಲನ್ನು ಹಾಕ್ತೀರಾ. ಮನಸ್ಸಿನಲ್ಲಿ ಇಂಟೆನ್ಷನ್ ಇರಬೇಕು, ಏನಕ್ಕೋಸ್ಕರ ಮಾಡ್ತೀರಾ, ಯಾವ ಸಮಸ್ಯೆ ಉಂಟು ನಿಮಗೆ ಹಣಕಾಸಿನ ವಿಷಯದಲ್ಲಿ ಅಂತ. ಇದನ್ನು ನಿಮ್ಮ ಎಡ ಕೈಯಲ್ಲಿ ಅಥವಾ ಎಡ ತೋಳಲ್ಲಿ ಎಡ ಕಾಲಲ್ಲಿ ಕೂಡ ಬರೀಬೋದು. ಬರೆಯುವಾಗ ಮನಸ್ಸಿನಲ್ಲಿ ಇಂಟೆನ್ಷನ್ ಇಟ್ಕೊಂಡ್ಬಿಟ್ಟು ಬರೆಯಿರಿ. ಮತ್ತು ಇನ್ನೊಂದು ತಂತ್ರವನ್ನು ಮಾಡ್ಬೋದು, ಪೇಪರಿಂದ ಒಂದು ಚಿಕ್ಕ ಪೇಪರ್ ಪೀಸ್ ಅನ್ನು ತಕೊಳ್ಳಿ, ಅದರ ಮೇಲೆ 520 ಅಂತ ಬರೀತೀರಾ, ಸರ್ಕಲ್ ಹಾಕ್ತೀರಾ, ಮತ್ತು ನಿಮ್ಮ ವಿಷ್ ಏನುಂಟು ಅದನ್ನು ಪಾಸಿಟಿವ್ ಆಗಿ ನೀವು ಅಲ್ಲಿ ಬರೀತೀರಾ ಚಿಕ್ಕದಾಗಿ. ನಾನು ಹೇಗೆ ಸರ್ಕಲ್ ಒಳಗೆ 520 ಅಂತ ಫಸ್ಟ್ ಬರೀಬೇಕು, ಮತ್ತೆ ಸರ್ಕಲ್ ಹಾಕಬೇಕು, ಮತ್ತೆ ನಿಮ್ದು ಆಸೆ ಬರೀಬೇಕು ಪೇಪರಲ್ಲಿ. ನೀವು ಇದನ್ನು ಗ್ರೀನ್ ಕಲರ್ ಹಸಿರು ಶಾಯಿ ಪೆನ್ನಲ್ಲೇ ಬರೀಬೇಕು, ಮನಸ್ಸಿನಲ್ಲಿ ಇಂಟೆನ್ಷನ್ ಇಟ್ಕೊಂಡು ಮಾಡಿ. ಅದನ್ನು ನೀವು ನಿಮ್ಮ ಪರ್ಸ್ನಲ್ಲಿ ಇಡ್ಬೋದು, ಅಥವಾ ರಾತ್ರಿ ಮಲಗುವಾಗ ನಿಮ್ಮ ಪಿಲ್ಲೋ ಕೆಳಗೆ ತಲೆ ದಿಂಬಿನ ಕೆಳಗೆ ಇಟ್ಬಿಟ್ಟು ಮಲಗ್ಬೋದು. ಮತ್ತು ನೀವು ಇಲ್ಲಿ ವಿಷ್ ಅಂತ ಬರೀತೀರಲ್ಲ ಕೆಳಗೆ, ನಿಮ್ಮ ವಿಷ್ ಏನು, ನಿಮ್ಮ ಆಸೆ ಉಂಟು ಅದನ್ನೀಗ ನಿಮಗೆ ಒಂದು ಸ್ಯಾಲರಿಯದ್ದು ಒಂದು 50,000 ಜಾಬ್ ಸಿಗಬೇಕಂದ್ರೆ ನನಗೆ 50,000 ಸ್ಯಾಲರಿಯದ್ದು ಜಾಬ್ ಸಿಕ್ಕಿತ್ತು, ನನಗೆ ತುಂಬ ಸಂತೋಷ ಆಗಿದ್ದೇನೆ. ಹಾಗೆ ಒಂದು ಚಿಕ್ಕ ಲೈನಲ್ಲಿ ನನಗೆ ಸಾಲ ಕೊಡಬೇಕಾದವರು ನಂದು 5 ಲಕ್ಷ ಹಣವನ್ನು ನನಗೆ ರಿಟರ್ನ್ ಕೊಟ್ಟರು, ನನಗೆ ತುಂಬ ಖುಷಿಯಾಯಿತು. ಸೊ ಹಾಗೆ ನೀವು ಪಾಸಿಟಿವ್ ಆಗಿ ಬರೀಬೇಕು, ನನಗೆ ಈಗ ಯಾವುದೇ ಹಣಕಾಸಿನ ಸಮಸ್ಯೆ ಇಲ್ಲ, ನನ್ನದು ಸಾಲ ಎಲ್ಲ ತೀರಿ ಹೋಗಿದೆ, ಆ ಥರ ನೀವು ಅದು 520 ಹಾ ಬರೀತೀರಾ, ಮತ್ತು ಸರ್ಕಲ್ ಹಾಕ್ತೀರಾ ಕೆಳಗೆ. ಈ ಥರ ನೀವು ಬರೀಬೇಕು, ನಿಮ್ದು ಏನುಂಟು ಹಣಕಾಸಿನ ಸಮಸ್ಯೆ ಉಂಟು ಏನುಂಟು ನೋಡಿ, ಅದಕ್ಕೆ ನೀವು ಪಾಸಿಟಿವ್ ಆಗಿ ಅದು ಆದ ಥರ ಬರೀಬೇಕು. ಅದನ್ನು ನೀವು ಪರ್ಸ್ನಲ್ಲಿ ಕೂಡ ಇಟ್ಕೊಳ್ಬೋದು, ಮತ್ತು ರಾತ್ರಿ ಮಲಗುವಾಗ ತಲೆ ದಿಂಬಿನ ಕೆಳಗೂ ಇಟ್ಟು ಮಲಗ್ಬೋದು. ನೀವು 21 ದಿವಸ ತಲೆಯ ದಿಂಬಿನ ಒಳಗೆ ಇಟ್ಬಿಟ್ಟು ನೀವು ಮಲಗಬೇಕು ಇದನ್ನು. ಮತ್ತು ನೀವು ಫಸ್ಟ್ ನೋಡಿ ಲೆಫ್ಟ್ ಬಾಡಿ ಪಾರ್ಟಲ್ಲಿ ಕೂಡ ಬರೆಯುವುದನ್ನು 21 ದಿವಸ ಕಂಟಿನ್ಯೂ ಆಗಿ ಮಾಡಬೇಕು. ಇದನ್ನು ನೀವು ಡೇ ಟೈಮಲ್ಲಿ ಕೂಡ ಮಾಡ್ಬೋದು. ನಮ್ಮ ಹೆಣ್ಮಕ್ಕಳು ಇದನ್ನು ಮಾಡಲಿಕ್ಕೆ ನೀವು ಇಂಥದ್ದೇ ಟೈಮ್ ಅಂಥದ್ದೇ ಟೈಮ್ ಅಂತಿಲ್ಲ, ಬಟ್ ನೀವು ಸಂಜೆ ಹೊತ್ತು ಮಾಡಿದರೆ ತುಂಬ ಒಳ್ಳೆಯದಿದು. ಸಂಜೆ ಆಗಿಲ್ಲ ಅಂದರೆ ನೈಟ್ ಕೂಡ ನೀವು ಮಾಡ್ಬೋದು, ಯಾವುದೇ ದಿವಸ ಇದನ್ನು ನೀವು ಮಾಡಬಹುದು. ನನಗೆ ಇದು ಯಾವುದು ಮಾಡಲಿಕ್ಕೆ ಆಗಲ್ಲ, ಲೆಫ್ಟ್ ಬಾಡಿ ಪಾರ್ಟಲ್ಲಿ ಬರಲಿಕ್ಕೂ ಆಗಲ್ಲ, ಮತ್ತು ನನ್ನ ಪೇಪರಲ್ಲಿ ಬರಲಿಕ್ಕೂ ಆಗಲ್ಲ ಅಂತ ಇದ್ದರೆ ನೀವು ಒಂದು ಗ್ರೀನ್ ಕಲರ್ ಬಾಟ್ಲಿ ತಕೊಳ್ಳಿ. ಆ ಬಾಟ್ಲಿ ಮೇಲೆ ನೀವು ಗ್ರೀನ್ ಕಲರ್ ಪೆನ್ನಿನಿಂದ ಒಂದು ವೈಟ್ ಪೇಪರ್ ಶೀಟ್ ಚಿಕ್ಕ ಪೇಪರ್ ಪೀಸ್ ತಗೊಂಡ್ಬಿಟ್ಟು ಅದನ್ನು ಅಂಟಿಸಿಬಿಟ್ಟು ನೀವು ಅದರ ಮೇಲೆ ಆ ಗ್ರೀನ್ ಕಲರ್ ಬಾಟ್ಲಿ ಆಗಿರಬೇಕು, ಹಸಿರು ಕಲರ್ ಬಾಟ್ಲಿಯನ್ನು ತಗೊಳ್ಳಿ, ವಾಟರ್ ಬಾಟ್ಲಿ. ಅದನ್ನು ಅದಕ್ಕೆ ನೀವು ಒಂದು ಪೇಪರ್ ಪೀಸ್ ಮೇಲೆ 520 ಅಂತ ಬರೀತೀರಾ, 520 ಗ್ರೀನ್ ಶಾಯಿ ಪೆನ್ನಲ್ಲೇ ಬರೀಬೇಕು. ಅದನ್ನು ಅಂಟಿಸ್ತೀರಾ, ಅದಕ್ಕೆ ನೀರು ಹಾಕಿ ನೀವು ನಿಮಗೆ ಯಾವಾಗ ಬಾಯಾರಿಕೆ ಆಗ್ತೀರಾ ಆವಾಗ ನೀವು ಕುಡಿತೀರಾ. ಸೊ ಅಲ್ಲಿ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ.
ಬಾಟ್ಲಿ ಅಲ್ಲಿ ಒಂದು ದೈವಿಕ ಶಕ್ತಿ ಅನ್ನೋದು, ದೈವಿಕ ವೈಬ್ರೇಷನ್ ಅನ್ನೋದು ಬರುತ್ತೆ ಆ ಗ್ರೀನ್ ಕಲರ್ ಬಾಟ್ಲಿ ಮೇಲೆ. ನೀವು ಯಾವಾಗ 520 ಅಂತ ಗ್ರೀನ್ ಶಾಯಿ ಪೆನ್ನಿಂದ ಬರೀತೀರಿ ನೋಡಿ, ಆವಾಗ ಅದು ನಿಮಗೆ ಎಲ್ಲ ರೀತಿಯಿಂದಲೂ ಹಣವನ್ನು ಆಕರ್ಷಣೆ ಮಾಡುತ್ತೆ. ಹಾಗೆಯೇ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ಹಾಗೆಯೇ ನೀವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅದೇ ತದೇ ಬರದ ಹಾಗೆ, ನಿಮಗೆ ಹಣಕಾಸಿನ ಸಮಸ್ಯೆ ಬರದ ಹಾಗೆ, ಅದು ನಿಮಗೆ ಸಂಪತ್ತನ್ನು ಕೂಡ ಆಕರ್ಷಣೆ ಮಾಡಿಕೊಡುತ್ತೆ. ನೀವೇನು ಅಂದ್ಕೊಳ್ತೀರಾ ಅದೆಲ್ಲನೂ ಅದರಿಂದ ಬೇರುತ್ತೆ. ನಿಮಗೆ ಯಾವಾಗ ಬಾಯಾರಿಕೆ ಆಗುತ್ತೆ ಆ ಬಾಟ್ಲಿ ನೀರನ್ನೇ ನೀವು ಕುಡಿಬಹುದು. ಇದನ್ನು ನೀವು ನಂಬಿಕೆಯಿಂದ ಅನ್ನು ಇಟ್ ಮಾಡಬೇಕು. ಆಗುತ್ತೆ, ಕೆಲಸ ಆಗುತ್ತೆ, ನನಗೆ ಇದರಿಂದ ಒಳ್ಳೆಯದಾಗುತ್ತೆ ಅಂತ. ನಿಮ್ಮ ಎಲ್ಲ ಕೆಲಸ ಆಗುತ್ತೆ, ನನಗೆ ಹಣಕಾಸಿನ ಅರಿವು ಹೆಚ್ಚಾಗುತ್ತೆ, ಸಂಪತ್ತು ಹೆಚ್ಚಾಗುತ್ತೆ ಅನ್ನುವ ನಂಬಿಕೆಯನ್ನಿಟ್ಟು ಮಾಡಿ, ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಜೀವನದಲ್ಲಿ ಹಣಕಾಸಿನ ವಿಷಯದಲ್ಲಿ ತುಂಬ ಚೇಂಜಸ್ ಅನ್ನೋದು ಕಾಣ್ತೀರಾ ನೀವು. ನಿಮಗೆ ರಿಸಲ್ಟ್ ಬಂದಂತ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ಹಾಗೆ ನಿಮ್ಮ ಅನುಭವವನ್ನು ಒಂದೆರಡು ಮಾತಿನಲ್ಲಿ ಹೇಳಿ. ಧನ್ಯವಾದಗಳು.